श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरिः ॐ आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ हरिः ॐ हरिः ॐ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತಾಯುಯುತ್ಸವ ಮಾಮಕಾ ಪಾಂಡವಾಶ್ಚವಕುರ್ವತ ಸಂಜಯ ಚಾತುರ್ಮಾಸ್ಯದ ಈ ಪುಣ್ಯದಾಯಕ ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿ ಬಂದ ಭಗವಂತನ ನಾಮಗಳ ಅರ್ಥಚಿಂತನೆಯಲ್ಲಿ ಭಗವಂತ ನಮ್ಮನ್ನು ತೊಡಗಿಸಿದ್ದಾನೆ ಭಗವದ್ಗೀತೆಯ ಹದಿನೈದನೆಯ ಒಂದನೆಯ ಅಧ್ಯಾಯದ ಹದಿನೈದನೆಯ ಶ್ಲೋಕದಲ್ಲಿ ಭಗವಂತನ ಮತ್ತೊಂದು ನಾಮದ ಚಿಂತನೆ ಬರುತ್ತದೆ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಮೌ ಮಹಾಶಂಖಂ ಭೀಮಕರ್ಮ ವೃಕೋದರ ಶಂಖವನ್ನು ಯಾರ್ಯಾರು ಯಾವ ಯಾವ ಹೆಸರಿನ ಶಂಖವನ್ನು ಊದಿದ್ರು ಅಂತ ಹೇಳುವ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಪಾಂಚಜನ್ಯವೆಂಬ ಶಂಖವನ್ನು ಊದಿದ ಅಂತ ಆಗ ಪರಮಾತ್ಮನ ಹೆಸರನ್ನು ಹೇಳುವಾಗ ಹೃಷಿಕೇಶ ಎಂಬುದಾಗಿ ಭಗವಾನ್ ವೇದವ್ಯಾಸರು ಶಬ್ದಪ್ರಯೋಗವನ್ನು ಮಾಡುತ್ತಾರೆ ಶಂಖ ಊದಿದ ಅಂತ ಹೇಳುವಾಗ ಮಾಧವ ಅಂತ ಶಬ್ದಪ್ರಯೋಗವನ್ನು ಮಾಡಿ ಆ ಶಂಖದಿಂದ ಮಾಧವ ಶಬ್ದದ ಅರ್ಥ ಶಂಖ ಮಾಡುವ ಕೆಲಸ ಆ ಎರಡೂ ಕೂಡ ಹೊಂದಾಣಿಕೆಯಾಗುವಂತಹ ಅರ್ಥದಲ್ಲಿ ಇರುವಂತೆಯೇ ಇದ್ದದ್ದನ್ನು ನಿನ್ನೆ ದಿವಸ ನಾವು ಗಮನಿಸಿದ್ದೇವೆ ಬ್ರಹ್ಮವಿದ್ಯೆಗೆ ಅಧಿಪತಿಯಾಗಿದ್ದಾನೆ ಮಾಧವ ಅಂದರೆ ಮಾ ಅಂದರೆ ಬ್ರಹ್ಮವಿದ್ಯಾ ಆ ಬ್ರಹ್ಮವಿದ್ಯೆಗೆ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಪರಮಾತ್ಮ ಮಾಧವ ಅಂತ ಶಂಖವು ಕೂಡ ಏನು ಮಾಡ್ತದೆ ಅಂದರೆ ಎಲ್ಲ ಅಂಗಗಳಿಂದ ಕೂಡಿದ ವೇದ ಇತಿಹಾಸ ಪುರಾಣ ಇವೆಲ್ಲವುಗಳ ಸರ್ವ ವಿದ್ಯೆಗಳನ್ನು ತಂದುಕೊಡ್ತದೆ ಶಂಖ ಹೀಗಾಗಿ ಶಂಖ ಮಾಡುವ ಜ್ಞಾನದಾಯಕ ಕರ್ಮ ಆ ಅದರ ಒಡೆಯನಾದ ಮಾಧವ ಸಕಲ ವಿದ್ಯೆಗಳ ಒಡೆಯನಾದ ಮಾಧವ ಅವೆರಡರಲ್ಲಿ ಇರತಕ್ಕಂತಹ ಸಂಗತಿಯನ್ನು ಹೇಗೆ ನಿನ್ನೆಯ ಚಿಂತನೆಯಲ್ಲಿ ಕಂಡಿದ್ದೇವೋ ಇವತ್ತಿನ ಚಿಂತನೆಯಲ್ಲಿಯೂ ಕೂಡ ಶಂಖ ಊದಿದವನು ಹೃಷಿಕೇಶ ಹಾಗಾದರೆ ಹೃಷಿಕೇಶನಿಂದ ಬಂದ ಶಂಖದಿಂದ ಏನಾಗ್ತದೆ ಮೊದಲು ಹೃಷಿಕೇಶ ಎನ್ನುವಂತಹ ಶಬ್ದದ ಅರ್ಥ ತಿಳಿದಾಗ ಇವನು ಪಾಂಚಜನ್ಯ ಶಂಖವನ್ನು ಊದಿದಾಗ ಆದ ಪರಿಣಾಮವನ್ನು ವಿಚಾರ ಮಾಡಿದಾಗ ಮನಸ್ಸಿಗೆ ಬಹಳ ಮುದ ಅನ್ನಿಸ್ತದೆ ಸಂತೋಷ ಸಂತೋಷ ಸಂತೋಷವೆನ್ನಿಸ್ತದೆ ಕಾರಣ ಏನು ಅಂದರೆ ಎರಡರಲ್ಲಿಯೂ ಕೂಡ ನೂರಕ್ಕೆ ನೂರರಷ್ಟು ಸಂಗತಿಯನ್ನು ನಾವು ಕಾಣುತ್ತೇವೆ ವಿರುದ್ಧ ಧರ್ಮಗಳು ತೋರುವುದಿಲ್ಲ ಸಮಾನ ಧರ್ಮಗಳು ಕಾಣ್ತವೆ ಅಂದರೆ ಭಗವಂತನ ನಾಮ ಕೂವನ ಮಾಡಿದ ಕಾರ್ಯಗಳಿಗೂ ಯಾವ ಗುಣದ ಚಿಂತನೆಗಾಗಿ ಇಂತಹ ಆ ನಾಮವನ್ನು ಭಗವಾನ್ ವೇದವ್ಯಾಸ ದೇವರು ಹೇಳಿದ್ದಾರೋ ಅದೇ ಗುಣಗಳ ಒಂದು ಕ್ರಿಯೆ ಅದರ ಒಂದು ಆ ಕ್ರಿಯೆಯಿಂದ ಬಂದ ಫಲ ಅದನ್ನು ನಾವು ಶಾಸ್ತ್ರಗಳಲ್ಲಿ ಕಾಣ್ತೇವೆ ಹೀಗಾಗಿ ವ್ಯರ್ಥವಾದದ್ದು ಅಥವಾ ಇದನ್ನಿನ್ನೇನೋ ಅರ್ಥದಲ್ಲಿ ಬಳಸಬಹುದಾಗಿತ್ತೇನೋ ಅನ್ನುವಂತಹ ಒಂದು ಸಂಶಯವೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಬರುವುದಿಲ್ಲ ಹಾಗೆ ಭಗವಾನ್ ವೇದವ್ಯಾಸರು ಶಬ್ದಗಳನ್ನು ಪ್ರಯೋಗಿಸ್ತಾರೆ ಹಾಗಾದರೆ ಇವತ್ತಿನ ಚಿಂತನೆಯಲ್ಲಿ ಹೃಷಿಕೇಶ ಎನ್ನುವಂತಹ ಶಬ್ದದ ಒಂದು ಚಿಂತನೆಯನ್ನು ನಾವು ನೋಡೋಣ ಹೃಷಿಕೇಶ ಅಂದರೆ ಹೃಷಿಕಾಣ ಅಂದರೆ ಇಂದ್ರಿಯಾಂ ಈಶತ್ವಾ ಹೃಷಿಕೇಶ ಇಂದ್ರಿಯಗಳಿಗೆ ಒಡೆಯನಾಗಿದ್ದಾನೆ ಆದ್ದರಿಂದ ಪರಮಾತ್ಮನನ್ನು ಹೃಷಿಕೇಶ ಎಂಬುದಾಗಿ ಕರೀತಾರೆ ಪರಮಾತ್ಮ ಇಂದ್ರಿಯಗಳ ಒಡೆಯ ಹೃಷಿಕ ಅಂದರೆ ಇಂದ್ರಿಯಗಳು ಆ ಇಂದ್ರಿಯಗಳಿಗೆ ಈಶ ಒಡೆಯನಾಗಿದ್ದಾನೆ ಆದ್ದರಿಂದ ಭಗವಂತ ಹೃಷಿಕೇಶ ಸಮಸ್ತ ಜೀವರಾಶಿಗಳ ಇಂದ್ರಿಯಗಳು ಏನೇನಿವೆ ಪಂಚಜ್ಞಾನೇಂದ್ರಿಯಗಳೋ ಪಂಚಕರ್ಮೇಂದ್ರಿಯಗಳೋ ಅಥವಾ ಹನ್ನೊಂದನೆಯ ಇಂದ್ರಿಯವಾದ ಮನಸ್ಸು ಇವೆಲ್ಲವಕ್ಕೂ ಕೂಡ ಭಗವಂತನೇ ಒಡೆಯನಾಗಿದ್ದಾನೆ ಇವನನ್ನು ಬಿಟ್ಟರೆ ಇನ್ನಾರೂ ಒಡೆಯರಲ್ಲ ಸ್ವತಂತ್ರತೆಯ ಸರ್ವೋತ್ತಮತೆಯ ಬಿಕ್ಕವರಿದ್ದಾರೆ ಸಂದರ್ಭಾನುಸಾರ ಒಂದೊಂದು ಇಂದ್ರಿಯಗಳಿಗೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ನಿಯಾಮಕರಿದ್ದಾರೆ ಆದರೆ ಪರಮ ಮುಖ್ಯವಾಗಿ ನಿಯಾಮಕನಾದದ್ದು ಸಾಕ್ಷಾತ್ ಭಗವಂತನೇ ಆ ದೇವತೆಗಳು ಉಳಿದ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಈ ಭಗವಂತನ ಆಜ್ಞೆಯಿಂದನೇ ನಡೀತಾರೆ ಆದ್ದರಿಂದಾಗಿ ಪರಮ ಮುಖ್ಯವಾಗಿ ಇಂದ್ರಿಯಗಳ ಒಡೆಯ ಅದು ಭಗವಂತನೇ ಆದ್ದರಿಂದಲೇ ಭಗವಂತನನ್ನು ಹೃಷಿಕೇಶ ಅಂತ ಕರೀತಾರೆ ಹಾಗಾದರೆ ಇಂದ್ರಿಯಗಳ ಒಡೆಯನಾದ ಹೃಷಿಕೇಶನಿಂದ ಪಾಂಚಜನ್ಯ ಎಂಬತಕ್ಕಂತಹ ಶಂಖ ಮೊಳಗಿತು ಸರಿ ಪರಮಾತ್ಮ ಶಂಖವನ್ನು ಊದಿದ ಮೇಲೆ ಇಂದ್ರಿಯಗಳ ಒಡೆಯನಾದ ಭಗವಂತ ಶಂಖ ಊದಿದ ಮೇಲೆ ಏನಾಯಿತು ಪಾಂಡವರ ಪಕ್ಷದಲ್ಲಿ ಆನಂದ 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 ಆಯಿತು ಅವರ ಇಂದ್ರಿಯಗಳಿಗೆ ಆನಂದವಾಯಿತು ಆದರೆ ಕೌರವರಿಗೆ ಮಾತ್ರ ಭಯ ಹುಟ್ಟಿಸ್ತು ಅಂತ ಹೇಳುತ್ತದೆ ಭಗವದ್ಗೀತೆ ಸಘೋಷೋದ್ಧಾರ್ಥರಾಷ್ಟ್ರಾಣಂ ಹೃದಯಾನಿ ವ್ಯದಾರಯತ ಆ ದುರ್ಯೋಧನಾದಿಗಳ ಮನಸ್ಸೇನಿದೆ ಆ ಮನಸ್ಸನ್ನು ಹೃದಯ ಅಂದರೆ ಮನಸ್ಸು ಆ ಮನಸ್ಸನ್ನು ವ್ಯದಾರಯತ ಸೀಳಿ ಹಾಕಿಬಿಡುತ್ತಂತೆ ಇಂದ್ರಿಯಗಳ ಒಡೆಯನಾದ ಪರಮಾತ್ಮ ಊದಿದ ಶಂಖದಿಂದ ಪಾಂಡವರಿಗೆ ಪಾಂಡವರ ಮನಸ್ಸಿಗೆ ಆನಂದವಾದರೆ ದುರ್ಯೋಧನಾದಿಗಳ ಮನಸ್ಸೇ ಸೀಳಿಹೋಯಿತು ಅಂದರೆ ಅವರ ಇಂದ್ರಿಯಕ್ಕೆ ಆನಂದ ಇವರ ಇಂದ್ರಿಯಕ್ಕೆ ದುಃಖ ಊದಿದ್ದು ಪರಮಾತ್ಮ ಶಂಖವನ್ನು ಇಂದ್ರಿಯಗಳ ಒಡೆಯನಾದ ಪರಮಾತ್ಮ ನೋಡಿ ಎಷ್ಟು ಇದೆ ಹೇಗೆ ಅರ್ಥ ಚಿಂತನೆ ಇದೆ ಅದಕ್ಕಾಗಿ ಹೃಷಿಕೇಶ ಅಂತ ಬಳಸಿದ್ದು ತಾನು ಊದಿದ ಆ ಊದಿದ ರಾಗ ಒಂದೇ ಇತ್ತು ಏನು ಇವ್ರಿಗೊಂದು ರಾಗ ಕೇಳಿಸ್ತೋ ಅವರಿಗೊಂದು ರಾಗ ಕೇಳಿಸ್ತೋ ಅಲ್ಲ ಯುದ್ಧ ಭೂಮಿಯಲ್ಲಿ ಯಾವ ರೀತಿಯಾಗಿ ಶಂಖವನ್ನು ಊದಬೇಕೋ ಆ ರೀತಿಯಾಗಿ ಭಯಂಕರವಾಗಿಯೇ ಶಂಖವನ್ನು ಊದಿದ ಪರಮಾತ್ಮ ಆದರೆ ಇವರ ಮನಸ್ಸಿಗೆ ಆನಂದ ಆಗಬೇಕಾಕೆ ಅವರ ಮನಸ್ಸು ಸೀಳಬೇಕಾಕೋ ಯಾಕೆ ಯೋಚನೆ ಮಾಡಬೇಕಲ್ಲ ಹಾಗಾದರೆ ಇವರ ಮನಸ್ಸಿನೊಳಗೆ ಆನಂದವಾಗುವಂತೆ ಆನಂದದ ಪ್ರಚೋದನೆ ಮಾಡಿದವನು ಇವರ ಮನಸ್ಸಿನೊಳಗೆ ಇವರ ಮನಸ್ಸು ಸೀಳುವಂತೆ ದುಃಖವನ್ನು ಒದಗಿಸಿಕೊಟ್ಟವನು ಭಗವಂತನೇ ಊದಿದ ಭಗವಂತನೇ ಇವರಿಬ್ಬರೊಳಗೆ ಹೀಗೆ ವಿಭಿನ್ನವಾಗಿ ಜಾಗೃತಿಯನ್ನು ಮಾಡಿದ್ದಾನೆ ಇಲ್ಲಿ ಆನಂದದ ಅಭಿವ್ಯಕ್ತಿ ಅಲ್ಲಿ ದುಃಖದ ಅಭಿವ್ಯಕ್ತಿ ಹೀಗೆ ಮಾಡಿದ್ದಾನೆ ಭಗವಂತ ಹೀಗೆ ಮಾಡುವ ಶಕ್ತಿ ಭಗವಂತನಿಗೆ ಇರೋದು ಆದ್ದರಿಂದಾಗಿಯೇ ಹೃಷಿಕೇಶ ಶಂಖವನ್ನು ಊದಿದ ಅಂತ ಭಗವಾನ್ ಬಾದರಾಯಣರು ನಮಗೆ ತಿಳಿಸಿಕೊಟ್ಟರು ಎಷ್ಟು ಆಶ್ಚರ್ಯ ಹಾಗಾದರೆ ಒಂದೇ ಒಂದು ನಮಗೆ ಸುಖಕ್ಕೆ ಕಾರಣ ಅದುವೇ ನಮಗೆ ದುಃಖಕ್ಕೆ ಕಾರಣ ಆಗ್ತದೆ ಯಾಕೆ ಅಂದರೆ ಒಳಗಿದ್ದ ಭಗವಂತ ಹಾಗೆ ನಮಗೆ ನಿಯಮನ ಮಾಡ್ತಾನೆ ಅದಕ್ಕಾಗಿ ನಾವು ಶ್ರೀ ಹೃಷಿ ನಮಃ ಶ್ರೀ ಹೃಷಿ ನಮಃ ಶ್ರೀ ಹೃಷಿ ನಮಃ ಅಂತ ಯಾವಾಗಲೂ ಅಂತ ಇದ್ದರೆ ಯಾವುದೂ ನೆಗೆಟಿವ್ ಆಗಿ ನಮಗೆ ಕಾಣೋದೇ ಇಲ್ಲ ದುಃಖವಾಗಿ ಕಾಣೋದೇ ಇಲ್ಲ ಎಲ್ಲ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲ ಶ್ರೀಕೃಷ್ಣ ಪರಮಾತ್ಮನಿಂದ ಅಂದ ಪಾಂಡವರಿಗೆ ಆ ಶಂಕ ಹೇಗೆ ಆನಂದ ಕೊಡ್ತೋ ಹಾಗೆ ನಮ್ಮ ಬದುಕು ಕೂಡ ಭಗವನ್ಮಯವಾದಾಗ ಭಗವಂತನಿಂದ ಭಗವಂತನಿಂದ ಭಗವಂತನಿಗಾಗಿ ಭಗವಂತನಿಗಾಗಿ ಎನ್ನುವಂತಹ ಚಿಂತನೆಯಲ್ಲಿ ನಾವು ಮೊಳಗಿದಾಗ ಎಂಥದ್ದೇ ಭಯಂಕರವಾಗಿರ್ತಕ್ಕಂತಹ ವಾತಾವರಣ ನಮ್ಮಲ್ಲಿ ನಮ್ಮ ಸುತ್ತಲೂ ನಿರ್ಮಾಣವಾಗಿದ್ದರೂ ಪಾಂಡವರಿಗೆ ಹೇಗೆ ಆ ಶಬ್ದ ಆನಂದ ತಂದು ಕೊಡ್ತೋ ಹಾಗೆ ನಮಗೆ ಈ ಭಯಂಕರವಾದ ವಾತಾವರಣ ಆನಂದವನ್ನು ಕೊಡ್ತಾ ಇರ್ತದೆ ಯಾರು ಯುದ್ಧ ಬೇಕು ಅಂತಲೇ ಬಂದರೋ ಅಂಥವರ ಹೃದಯವೇ ಸೀಳಿ ಹೋಗಿದೆ ಯುದ್ಧ ಬೇಡ ಅಂದವರಿಗೆ ಆ ಶಬ್ದ ಆನಂದವಾಗಿದೆ ಯುದ್ಧ ಬೇಕು ಅಂದವರಿಗೆ ಅವರ ಹೃದಯ ಸೀಳಿದೆ ಹಾಗೆ ಸಜ್ಜನರಿಗೆ ತೊಂದರೆ ಕೊಡಬೇಕು ಎನ್ನುವಂತಹ ದುಷ್ಟರಿಗೆ ಯಾವುದು ನಮಗೆ ಭಯವನ್ನು ಉಂಟು ಮಾಡಬೇಕು ಅಂತವರು ನಿರ್ಮಾಣ ಮಾಡ್ತಾರೋ ಅದು ಅವರಿಗೇ ಭಯವನ್ನು ಉಂಟು ಮಾಡುತ್ತದೆ ಅವರಿಗೆ ತೊಂದರೆ ಕೊಡುತ್ತದೆ ನಮಗೆ ಮಾತ್ರ ಅದೆಂಥದ್ದೇ ಭಯಂಕರವಾಗಿದ್ದರೂ ಆನಂದ ಕೊಡುತ್ತದೆ ಇಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಪರಮಾತ್ಮನೊಳಗೆ ಪರಮಾತ್ಮನ ಕಾರ್ಯದೊಳಗೆ ಅದನ್ನು ಸೂಚನೆ ಮಾಡಲಿಕ್ಕಾಗಿಯೇ ಹೃಷಿಕೇಶಾಯ ನಮಃ ಆದ್ದರಿಂದಲೇ ಇವತ್ತಿನ ಚಿಂತನೆಯಲ್ಲಿ ನಾವು ಪ್ರತಿಯೊಬ್ಬರೂ ಶ್ರೀ ಹೃಷಿಕೇಶಾಯ ನಮಃ ಇವತ್ತಿನ ಸಮಗ್ರ ಚಿಂತನೆ ಬೆಳಗ್ಗೆ ಎದ್ದ ಎಂದು ಹಿಡಿದು ರಾತ್ರಿ ಮಲಗುವವರೆಗೂ ಎಷ್ಟು ಬಾರಿ ಆಗ್ತದೆ ಅಷ್ಟು ಸಂಖ್ಯೆ ಇಟ್ಕೊಳ್ಳೋದು ಬೇಡ ಸಂಖ್ಯೆಗಾಗಿ ಬೇಡ ಭಗವಂತನ ಪ್ರೀತಿಗಾಗಿ ಶ್ರೀ ಹೃಷಿಕೇಶಾಯನ ಮಹಾ ಶ್ರೀ ಹೃಷಿಕೇಶಾಯನ ಮಹಾ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡೋಣ ಅದನ್ನೇ ಹೃಷ್ಯ ಹರ್ಷಹೇತವ ಕೇಶಾಹ ಅಸ್ಯ ಇತಿ ಹೃಷಿಕೇಶಾಹ ಎಂಬುದಾಗಿಯೂ ವ್ಯಾಖ್ಯಾನವನ್ನು ಮಾಡುತ್ತಾರೆ ಅಂದರೆ ಜಗತ್ತಿನೊಳಗೆ ಇದೇ ಅರ್ಥವನ್ನೇ ಪುಷ್ಟಿ ಕೊಡ್ತಕ್ಕಂತಹ ಇನ್ನೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ ಋಷಿಕೇಶ ಎನ್ನುವಂತಹ ಶಬ್ದಕ್ಕೆ ಪ್ರಾಚೀನರು ಸೂರ್ಯಚಂದ್ರರು ಏನು ಕಿರಣಗಳನ್ನು ಕೊಡ್ತಾರೆ ಆ ಕಿರಣಗಳಿಂದ ಏನು ಬೆಳಕು ಬರುತ್ತದೆ ಆ ಬೆಳಕಿಗೆ ಒಡೆಯ ಸಾಕ್ಷಾತ್ ಭಗವಂತನ ಕೇಶವೇ ಅಂದರೆ ಸೂರ್ಯಚಂದ್ರರ ಬೆಳಕನ್ನು ನಿಯಂತ್ರಿಸೋದು ಪರಮಾತ್ಮನ ಕೇಶ ಆದ್ದರಿಂದಲೇ ಅವನು ಕೇ ಹೃಷಿಕೇಶ ಇದನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಶ್ರೀಕೃಷ್ಣ ಪರಮಾತ್ಮನೇ ತಾನು ಹೇಳಿರ್ತಕ್ಕಂತಹ ವಿಚಾರವನ್ನು ಕೂಡ ಪ್ರಾಚೀನರು ಉಲ್ಲೇಖ ಮಾಡಿದ್ದನ್ನು ನಾವು ಕಾಣುತ್ತೇವೆ ಹಿರಿಯರು ಹಾಗೆ ಉಲ್ಲೇಖ ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಋಷಿಕೇಶ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಅಂದರೆ ಈ ಎಲ್ಲ ಪ್ರಮಾಣಗಳ ಆಧಾರದಿಂದ ನಾವು ಚಿಂತನೆ ಮಾಡುವಾಗ ಒಂದೇ ಮನಸ್ಸಿನಿಂದ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕಣ್ಮುಂದ ತಗೊಂಡು ಬಂದು ಇಂದ್ರಿಯಗಳ ಒಡೆಯ ಸಮಸ್ತ ತತ್ವಾಭಿಮಾನಿ ದೇವತೆಗಳ ಒಡೆಯ ಇಂದ್ರಿಯಾಭಿಮಾನಿ ದೇವತೆಗಳ ಒಡೆಯನಾದ ಭಗವಂತನೇ ನೀನು ನಿಜವಾದ ಹೃಷಿಕೇಶ ನನ್ನ ಮನಸ್ಸಿನೊಳಗೆ ನನ್ನ ಇಂದ್ರಿಯಗಳಲ್ಲಿ ನಿಯಾಮಕನಾಗಿ ನೀನು ಇದ್ದೀಯ ನಮಗೆಲ್ಲವೂ ಕೂಡ ಆನಂದವೇ ಆಗಲಿ ಅಂತ ಕೇಳೋದು ಬೇಡ ಶ್ರೀ ಹೃಷಿಕೇಶ ಆಯ ನಮಃ ಶ್ರೀ ಹರ್ಷಿಕೇಶ ಆಯ ನಮಃ ಅಂತ ಚಿಂತನೆ ಮಾಡಿದರೆ ಸಾಕು ನಮಗೆ ಭಗವಂತ ಆನಂದವನ್ನು ಕೊಡುತ್ತಾನೆ ಇಂತಹ ಆನಂದದಲ್ಲಿ ನಾವು ತನ್ಮಯರಾಗೋಣ